ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಇದು ನೋಡಿ ಬಂಗಾರಪೇಟೆ ಕೆಜಿಎಫ್ ಮುಖ್ಯ ರಸ್ತೆ. ಇಲ್ಲಿ ಕೆಜಿಎಫ್ ಒಂದು ತಾಲೂಕು ಆಗಿದೆ, ಬಂಗಾರಪೇಟೆ ತಾಲೂಕು ಮಧ್ಯಭಾಗದಲ್ಲಿದೆ. ದಂಡಾಧಿಕಾರಿಗಳು ಬಂಗಾರಪೇಟೆ ಕೆಜಿಎಫ್ ಒಬ್ಬರೇ ಇದ್ದಾರೆ. ಆ ದಂಡಾಧಿಕಾರಿಗಳು ಓಡಾಡೋ ಜಾಗ ಇಲ್ಲಿ ಎಸ್ ಪಿ ಆಫೀಸ್ ಪ್ರಖ್ಯಾತವಾಗಿದೆ. ಆರಕ್ಷಕರು ಸಿಬ್ಬಂದಿ ಓಡಾಡೋ ಜಾಗ, ಪ್ರತಿಯೊಂದು ಅಧಿಕಾರಿ ಓಡಾಡೋ ಜಾಗ. ಇಲ್ಲಿ ನೋಡಿ ಒಂದು ದಿವಸಕ್ಕೆ 5,000 ನಮ್ಮ ಲೆಕ್ಕದ ಪ್ರಕಾರ 8,000 ಜನ ಓಡಾಡ್ತಾರೆ. ಇದು ಹಳ್ಳಿಗಳು ತುಂಬಿರೋ ಜಾಗ. ಮತ್ತೆ ನೋಡಿ ಇಲ್ಲೊಂದು ಏನೋ ಕೈಗಾರಿಕಾ ಪ್ರದೇಶ, ಇಲ್ಲಿ ಗಾರ್ಮೆಂಟ್ಸ್ ಇದೆ. ಇಲ್ಲಿ ಮಕ್ಕಳು ರೈತರು ವಸ್ತುಗಳೆಲ್ಲ ಕೋಲಾರು ಮುಳುಬಾಗಿಲು ತಕೊಂಡೋಗಕ್ಕೆ ಇದೇ ಮುಖ್ಯ ದಾರಿ ನೋಡಿ. ದಾರಿನ ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಮೊನ್ನೆ ಇಲ್ಲಿ ನೇರಲಕೆರೆ ಜಾಗದಲ್ಲಿ ನಾವು ಪೈರುಟ್ಟು ವಿನೂತನವಾಗಿ ಹೋರಾಟ ಮಾಡಿದ್ರೆ ಆ ಗುತ್ತಿಗೆದಾರ 8 ದಿವಸದಲ್ಲಿ ನಾನು ರೆಡಿ ಮಾಡ್ತೀನಿ ಅಂತ. 8 ಅಲ್ಲಿ 15 ದಿವಸ ಆಯ್ತು. ಇಲ್ಲಿ ನೋಡಿ ಹೋಗ್ರಿ, ಇನ್ನ ಹೋಗ್ರಿ, ಇನ್ನ ಮುಂದಕ್ಕೆ ಹೋಗಿ. ಬೇಗ ಬೇಗ ನೀವು ಹೋಗ್ರಿ ಅದ್ರಾಗೆ. ನೋಡಿ ಇಲ್ಲಿ ಪ್ರಾಣನ ಪಣಕ್ಕಿಟ್ಟು ಓಡಾಡ್ತಾ ಇದ್ದಾವೆ ವಾಹನಗಳು. ಇಲ್ಲಿ ಕತ್ತಲು, ಸಂಜೆ ಹೊತ್ತಾದ್ರೆ ಇಲ್ಲಿ ಕತ್ತಲು ಏನು ಕಾಣಿಸಲ್ಲ. ದಿವಸಕ್ಕೆ ರೈತರು ಮತ್ತು ಸಾರ್ವಜನಿಕರು ಬೀಳ್ತಾ ಇದ್ದಾರೆ. ಬೀಳಿ ನನ್ನ ಒಬ್ಬ ನಮ್ಮ ಸ್ನೇಹಿತರು ಅಲ್ಲಿ ಮುರ್ಕೊಂಡಿದ್ದಾನೆ. ಇದು ನೋಡಿ ಸರ್ಕಾರ ಇದೆಯಾ ಸತ್ತೋಗಿದೆಯಾ, ಇಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಇದೆಯಾ ಸತ್ತೋಗಿದೆಯಾ. ಈ ಅಧಿಕಾರಿಗಳೆಲ್ಲ ಎಸಿ ರೂಮ್ಗಳಲ್ಲಿ ಕೂತ್ಕೊಂಡಿದ್ದಾರೆ. ಈ ದಾರಿ ಕೊಂಡುಕೊಳ್ಳೋದಲ್ಲ ನೋಡಿ, ಎಷ್ಟು ಒಂದು ದಾರಿ ಇದೆ, ಎಷ್ಟೊಂದು ವಾಹನದ ಜೊತೆಪ್ಪ ವಾಹನಗಳೆಲ್ಲ ಓಡಾಡ್ತಾ ಇದೆ. ಇಲ್ಲಿ ನೋಡಿ ಪ್ರಾಣನ ಪಣಕ್ಕಿಟ್ಟು ಓಡಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇದು ದೊಡ್ಡ ಅಲ್ಲನ ಸುತ್ತಿದೆ. ಇಲ್ಲಿ ನೋಡಿ ಒಂದು ಮುಖ್ಯ ರಸ್ತೆನೆ ಈ ಇಷ್ಟೊಂದು ಕುಲ್ ಕಟ್ಟಿದೆ. ನಾವು ಈಗಾಗಲೇ ಸುಮಾರು ಹೋರಾಟ ಮಾಡಿ ಎಚ್ಚರಿಕೆ ಕೊಟ್ಟರೂ ಏನು ಪ್ರಯೋಜನ ಆಗ್ತದೆ. ಇಲ್ಲಿ ನೋಡಿ ಸಾರ್ವಜನಿಕರು ಓಡಾಡ್ತಕ್ಕಂಥ ಜಾಗ. ರಾತ್ರಿ 12 ಗಂಟೆ, ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ಜನ ಓಡಾಡೋ ಜಾಗ. ಅಲ್ಲಿಂದ ಇಲ್ಲಿಗ ಪ್ರಾಣನ ಪಣ ಇಟ್ಟು ಓಡಾಡ್ತಾ ಇದ್ದಾರೆ. ಈ ಸಾರ್ವಜನಿಕರ ಜೀವದ ಜೊತೆ ಅಧಿಕಾರಿಗಳು ಇಲ್ಲಿ ಏನು ಸಂಬಂಧಪಟ್ಟ ರಸ್ತೆ ಅಧಿಕಾರಿಗಳು ಇಲ್ಲಿ ಏನು ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ ಈಗ 10 ದಿವಸ ಗಡುವು ಕೊಟ್ಟಿದ್ವಿ, ಗಡುವು ಮುಗಿದಿದೆ. ಇನ್ನು 3 ದಿವಸ ಗಡುವು ಕೊಡ್ತಾ ಇದ್ವಿ. ಮೊನ್ನೆ ಎಲ್ಲ ಅನುಮತಿ ಪಡ್ಕೊಂಡ್ವಿ, ಆದರೆ ಈ ಅನುಮತಿಗೆಲ್ಲನೂ ನಾವು ಜಗ್ಗಿಲ್ಲ. 3 ದಿವಸದೊಳಗಡೆ ನೋಡಿ ಪ್ರಾಣ ಪಣಕ್ಕಿಟ್ಟು ಓಡಾಡ್ತಾ ಇದ್ದಾರೆ. ನೀವನ್ನ ರಥದಲ್ಲಿ ಓಡಾಡ್ತಾ ಇದ್ದೀರಿ, ದ್ವಿಚಕ್ರ ವಾಹನ ಆಟೋಗಳಲ್ಲಿ ಓಡಾಡೋರು. ಈಗಾಗಲೇ ನಾವು ಗಡು ಕೊಟ್ಟಿವೆ, ಗಡು ಸ್ಪಂದಿಸಿಲ್ಲ. ಇನ್ನು 4 ದಿವಸದಲ್ಲಿ ರೋಡ್ ರೆಡಿ ಮಾಡಿಲ್ಲ ಅಂದ್ರೆ ಹಸು ಕುಡಿ ಎಮ್ಮೆ ಕಟ್ಟಾಕ್ಬಿಟ್ಟು ಟೆಂಟ್ ಹಾಕೊಂಡು ಇಲ್ಲೇ ಅಡಿಗೆ ಮಾಡ್ಕೊಳ್ತೀವಿ ನಾವು. ಸರ್, ಈ ರೋಡ್ ಅಲ್ಲಿ ಬರ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ನೋಡಿ ತುಂಬಾ ಸಂತೋಷ ಸರ್. ಆಯ್ತು ಸರ್, ಇನ್ನೊಂದು ವಿಡಿಯೋ ಮಾಡ್ಬಿಡ್ತೀವಿ, ಬನ್ನಿ ಬಪ್ಪೆ. ನಮ್ಮ ಸ್ನೇಹಿತರು ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಇವತ್ತು ಈ ಗುತ್ತಿಗೆದಾರನ ಮೇಲೆ ಇವನ ಮೇಲೆ ನಾವು ದೂರು ಕೊಡ್ತಾ ಇದ್ದೀವಿ. ರಾತ್ರಿ ಬಿದ್ದಿರೋದು ನೋಡಿ ಕಣ್ಣು ಕಾಣಿಸಿಲ್ಲ. ಇಲ್ಲಿ ಬರೋವಾಗ ಕತ್ತಲು ಮಳೆ, ಈ ಹಳ್ಳದಲ್ಲಿ ಗಾಡಿ ಬಿದ್ದು ನೋಡಿ ಕಾಲು ಮುರ್ಕೊಂಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಸ್ನೇಹಿತರು ಇಂಥ ದಾರಿ ಇದ್ರೆ ಬೀಳ್ದಿರ ಏನಾಗುತ್ತೆ? ಬಿದ್ದಿರೋದು ದಾರಿಯಲ್ಲಿ ಇಂಥ ದಾರಿ ಇದ್ರೆ ಏನಾಗುತ್ತೆ ಸರ್? ಇನ್ನ ಅಲ್ಲಿ ಓಡಾಡ್ರಿ, ನಡೀರಿ ನೀವು, ಹೋಗ್ರಿ. ಏ ಹೋಗ ವಿಷ್ಣು, ಮೊಣಕಾಲುತ್ತಾ ಇದೆ ನೀರು. ಇಲ್ಲಿ ಗೊತ್ತಾಗೋದೇ ಇಲ್ಲ ಎಷ್ಟೊಂದು ಹಳ್ಳ ಇದೆ ಅಂತ. ನೋಡಿ ಈ ಹಳ್ಳದಲ್ಲಿ ಬಿದ್ದು
ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಯಾವ ರೀತಿ ಪ್ರಾಣದ ಜೊತೆ ಚೆಲ್ಲಾತರ ದಂಡ ಹಾಕ್ಬೇಕಂತ ಯೋಚನೆ ಮಾಡ್ತಾ ಇಲ್ಲ ನೀವು? ಏನೋ ನಮ್ಮ ರೈತರು ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ವಾಹನದಲ್ಲಿ ಹೋಗ್ತಾ ಇದ್ರೆ ದಂಡ ಹಾಕ್ತಾ ಇದ್ದೀರಾ, ಆದ್ರೆ ಈ ರೋಡನ್ನೇ ರೆಡಿ ಮಾಡಿಸ್ತೀರಾ? ಸಾವಿರಾರು ಜನ ಪ್ರಾಣದಲ್ಲಿ ಪಣ ಇಟ್ಟು ಓಡಾಡ್ತಾ ಇರ್ತಕ್ಕಂತ ಆ ಅಧಿಕಾರಿಗಳಿಗೆ ಯಾವ ಒಂದು ದಂಡ ಹಾಕೋನ್ ಫಸ್ಟ್ ನಮ್ಗೆ ಉತ್ತರ ಕೊಡಿ. ಇದಕ್ಕೆ ಯಾಕೆ ದಂಡ ಹಾಕೋನ್ ಯಾವನು ಇಲ್ಲ? ದ್ವಿಚಕ್ರ ವಾಹನದ ಸವಾರ ಏನಾದ್ರೂ ಇಲ್ಲಿ ಹೆಲ್ಮೆಟ್ ಇಲ್ಲ ಲೈಸೆನ್ಸ್ ಇಲ್ಲ ಅಂದ್ರೆ ದಂಡ ಹಾಕ್ತೀರಾ? ಆದ್ರೆ ಇಂತ ರೋಡ್ ಇಟ್ಕೊಂಡಿರೋರ್ಗೆ ಯಾವ ತರ ದಂಡ ಹಾಕ್ಬೇಕು ನೀವೇ ಹೇಳಿ ನೋಡಿ. ಇವನ್ಗೆ ಯಾವ ಒಂದು ದಂಡ ಹಾಕ್ಬೇಕು? ದಂಡ ಅಲ್ಲ, ಇವ್ನು ಗಲ್ಲು ಶಿಕ್ಷೆ ಕೊಟ್ಟರು ಸಾಲಲ್ಲ, ದಂಡ ಸಾಕಾಗಲ್ಲ, ದಂಡ ಚಿಕ್ಕದಾಗುತ್ತೆ ಶಿಕ್ಷೆ. ಸಾರ್ವಜನಿಕರ ಒಂದು ದಿವಸಕ್ಕೆ 10,000 ವಾಹನಗಳು ಅಂದ್ರೆ 20,000 ಜನ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾನೆ ಒಂದು ದಿವಸಕ್ಕಂದ್ರೆ. ಇವನಿಗೆ ಯಾವ ತರ ದಂಡ ಹಾಕ್ಬೇಕು, ಯಾವ ತರ ಶಿಕ್ಷೆ ಕೊಡ್ಬೇಕು? ಸಾರ್ವಜನಿಕರು ದಯವಿಟ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೋರ್ಟ್ನಲ್ಲಿ ದಾವೆ ಹಾಕಿ ಇವನಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು ಗುತ್ತಿಗೆದಾರನಿಗೆ. ಲೈವ್ ಆಗ್ಬಿಡ್ಬೇಕಾಗಿತ್ತು, ಬೇಡಪ್ಪ ಸಾಕು, 7 ನಿಮಿಷ ಆದ್ರೆ ನೋಡೋಣಪ್ಪ, ಅದನ್ನ 5 ನಿಮಿಷ ಮಾಡೋಣಪ್ಪ ಮನೆಗೆ.